महत्व बदलाव के मुंदागिद्दारे दोड्ड गौड्रु हसिरु पड़ राज्याध्यक्षर पट्ट हागाद्रे यारिगे सिगते राज्याध्यक्ष स्थान के सीएम इब्राहिम टाटा बाय बाय। राज्याध्यक्षर पट्ट दल कोटेयल्लि साकष्टु पैपोटी नडीता इदे यारागतारे राज्याध्यक्ष स्थानक्के साकष्टु पैपोटी गा कानिस्ता इदे केळि बर्ता इदे यारागतारे इल्लि अन्नोदु ईग इरुवंत प्रश्ने। ಒಂದು ಕಡೆ ಸಿಎಂ ಇಬ್ರಾಹಿಂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈಗ ಮುನ್ನೆಲೆಗೆ ಬರ್ತಾ ಇರುವ ಹೆಸರು ಪ್ರಭಲ ಮಹಿಳಾ ಹೆಸರು ಕೇಳಿ ಬರ್ತಾ ಇದೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಭವಾನಿ ರೇವಣ್ಣ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಭವಾನಿ ರೇವಣ್ಣ ಅವರು ಇಬ್ರಾಹಿಂ ಅವರ ಜಾಗಕ್ಕೆ ಬರ್ತಾರಾ ಅಂತ ಯಾಕಂದ್ರೆ ಸಾಕಷ್ಟು ಒಳ್ಳೆ ಸ್ಟ್ರಾಟಜಿ ಮಾಡ್ತಾರೆ ಈ ಬಾರಿ ಅಲ್ಲಿ ಸೂರಜ್ ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಗೂ ಕೂಡ ಅವರೆಲ್ಲರೂ ಅವರ ಭವಾನಿ ಅವರ ಪರವಾಗಿ ಇದ್ದರು ಅದಾದ ಮೇಲೆ ಅವರು ಸೈಟ್ ಬರ್ತಾರೆ ಟಿಕೆಟ್ ಬೇಡ ಅಂತ ಹೇಳ್ತಾರೆ ಅದಾದ ನಂತರ ಸ್ವರೂಪಕ್ಕೆ ಟಿಕೆಟ್ ಅನ್ನು ಕೊಡ್ತಾರೆ ಬಟ್ ಸ್ವರೂಪನ ಗೆಲ್ಸ್ಕೊಂಡು ಬರೋದಕ್ಕೆ ಮೇನ್ ರೀಸನ್ ಏ ಭವಾನಿ ರೇವಣ್ಣ ಅನ್ನುವಂತ ಹೆಸರು ಕಾರಣ ಅನ್ನು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಭವಾನಿ ರೇವಣ್ಣ ಅವರು ಸ್ಟ್ರಾಂಗ್ ಇದ್ದಾರೆ ಪಕ್ಷ ಸಂಘಟನೆ ಮಾಡುತ್ತಾರೆ ಯಾವುದಕ್ಕೂ ಕೂಡ ವಿನಾವೇಶ ಏನ್ಸಲ್ಲ ಅವರು ನೇರಾನೇರವಾಗಿ ಇರ್ತಾರೆ ಸಂಘಟನೆ ಆಗಬಹುದು ಮೋಸ್ಟ್ಲಿ ಅಂತ ಸಂಘಟನೆ ಅಂದಾಗ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಮಾಡುವದಲ್ಲ ಸಂಘಟನೆ ತಳಮಟ್ಟದಿಂದ ಕಾರ್ಯಕರ್ತರ ಮಟ್ಟದಿಂದ ಬಲವರ್ಧನೆಯನ್ನು ಮಾಡಬೇಕು वीक अंत का अरमने मैदान दी समावेश नूरारू सामिरारू कार्यकर्तरु सेरता समावेश सोलिन परमार्शियन्न राज्याध्यक्षर हुद्देगे भवानी रेवण्ण अवर हेसरु केळि बंदिरोदु बट कुमारस्वामी अवरु ಒಲ್ಲೆ ಅನ್ನುವದೇ ಹೆಚ್ಚಾಗುತ್ತೆ ಅವರ ಹೆಸರಿಗೆ ಓಕೆ ಅಂತ ಹೇಳಲ್ಲ ಅಂತ ಸವೆಲ್ಲವನ್ನೂ ನಾವು ಕಾದು ನೋಡಬೇಕು ಯಾಕಂದ್ರೆ ಏನಾಗುತ್ತೆ ಜೆಡಿಎಸ್ ನಲ್ಲಿ ಅಂತ ಗೊತ್ತಿಲ್ಲ ಜೆಡಿಎಸ್ ಕೋಟಿಯಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಈಗ ಪ್ರಭಲ ಪೈಪೋಟಿ ಇರೋದು ಪೈಪೋಟಿ ಆ ಜೊತೆಗೆ ಈಗ ಭವಾನಿ ರೇವಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗಾದ್ರೆ ಭವಾನಿ ರೇವಣ್ಣ ಅವರಿಗೆ ಓಕೆ ಅಂತಾರಾ ದೊಡ್ಡಗೌಡರು ಓಕೆ ಅಂದ್ರೆ ಇತ್ತ ಕುಮಾರಸ್ವಾಮಿ ಅವರು ಓಕೆ ಅನ್ನೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಅವರಿಗೆ ಅಂಟಿದೆ ಒಂದು ಹಣೆಪಟ್ಟಿ ಕುಟುಂಬ ರಾಜಕಾರಣ ಅಂತ ಅದು ಮತ್ತೆ ಬರಬಾರದು ಅನ್ನೋದು ಒಂದು ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರು ಕೊಟ್ರೆ ನಿಭಾಯಿಸ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ ಕಾದ್ ನೋಡ ಏನಾಗುತ್ತೆ ಅಂತ ಇವತ್ತು ಅದರ ಪರಮಾರ್ಶೆ ಅಂದ್ರೆ ಸೋಲಿನ ಪರಮಾರ್ಶೆಗೂ ಕೂಡ ಮುಂದಾಗ್ತಾ ಇದೆ।